ನಮ್ಮನೇಲಿ ಇವತ್ತು ಪಾಲಕ್ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ 1/2 ಕೆಜಿ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು 3 ಈರುಳ್ಳಿ ಮತ್ತೆ ಒಂದು ಅರ್ಧ ಕಟ್ ಪುದೀನಾ ಸ್ವಲ್ಪ ಸ್ವಲ್ಪ ಮೆಂತ್ಯ ಫ್ಲೇವರ್ ಅಷ್ಟೇ ಅದು ಮತ್ತೆ ಒಂದು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿ ಹಸಿರು ಮೆಣಸಿನಕಾಯಿ ಒಂದು 2 ಪೀಸ್ ಚಕ್ಕೆ ಒಂದು 4 ಲವಂಗ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಮತ್ತೆ 1 ಸ್ಪೂನ್ ಕಡಲೆ 1 ಸ್ಪೂನ್ ಗಸಗಸೆ 1 ಸ್ಪೂನ್ ಗೋಡಂಬಿ ಮತ್ತೆ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ 1 ಕಟ್ಟಷ್ಟು ಪಾಲಕ್ ತಗೊಂಡಿದ್ದೀನಿ ಅದಕ್ಕೆ ಒಂದು 2 ಇಂಚ್ ಅಷ್ಟು ಶುಂಠಿ 1 ಇಡಿ ಬೆಳ್ಳುಳ್ಳಿ ಇಷ್ಟು ಪಾಲಕ್ ಚಿಕನ್ ಮಾಡೋ ಬೇಕಾಗಿರುವಂತ ಐಟಮ್ಸ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 5 ರಿಂದ 6 1 ಸ್ಪೂನ್ ಎಣ್ಣೆ ಮಧ್ಯಕ್ಕೆ ಸ್ವಲ್ಪ ಮೆಂತ್ಯ चना फ्रई आगे अदी स्मेल होती आर उ चिकन चिकन हाकु चना मिक्स फुल एण्णे मत्ते मेंत्य अदक्के मिक्स आगो तर मिक्स नीटी 1 स्पून अरिशिण हाकु अटी ब्लेंड आगो तर मिक्स अदक्के चिकन एष्टु बेको अस्ट उपाकोण नोड़ 1 के जी 1 के जी बेको अस्टू नान तकनल वे हिड़ी हाकी ना स्वल्प ग्रेवि जास्ती स्वल्प उपने जास्ती हाकी ना इवत स्वल्प अदान मुझोण नीटे चिकन उप अरशिण चना हिड़ी अस्ट के रुब के ग्रेवि रेडी नावी रेडीकोण कद स्वल्प 1 टेबल स्पून एणे हाकु अदे चके लवंग मत पुदीना नमें एस्ट ग्रेवि बेको अस्टी हाकड़ोण हाकोबे ऐन प्रॉब्लम आगोलर्धास्ती हाकू ऐन नमु ग्रेवि बे मेजरमेंट के तकबूल चना फ्रई आगे नेक्स्ट अदे हसर मेणसकाय हाकड़ोण ना स्वल्प जास्ती खार तोद्रा जास्ती हसर मेणसकाय यूजी नानू कड़मे ते स्वल कड़मे हाकड़ी अब यहाँ खार तीर अद्र मेल डिपेड अब मेणु स्वल्प टेबल स्पून मेणु चना फ्रई आगे आमेल अदे पालक हाकण ಮತ್ತೆ ಶುಂಠಿ ಬೆಳ್ಳುಳ್ಳಿ ನಾವು ಸ್ವಲ್ಪ ಹುರಿಯೋಣ ಅದನ್ನ ಜೊತೆಲಿ ಮತ್ತೆ 1 ಸ್ಪೂನ್ ಗಸಗಸೆ ಕಡಲೆ ಮತ್ತೆ ಗೋಡಂಬಿ ಇದನ್ನ ಹಾಕೋಣ ಫ್ರೈ ಮಾಡೋಣ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತರ ಅದೆಲ್ಲ ನೀಟಾಗಿ ಕಡಲೆ ಮತ್ತೆ ಗಸಗಸೆನ ಏನಕ್ಕೆ ಯೂಸ್ ಮಾಡೋದು ಅಂತಂದ್ರೆ ಅದು ಗ್ರೇವಿ ಥಿಕ್ನೆಸ್ ಬರೋದಕ್ಕೆ ಯೂಸ್ ಮಾಡಬೇಕು ಅದನ್ನ ಗಟ್ಟಿ ಬರುತ್ತೆ ಅದರಿಂದ ಅದಕ್ಕೆ ಕಡಲೆ ಮತ್ತೆ ಗಸಗಸೆನ ಒಂದು ಸ್ಪೂನ್ ಹಾಕೋಳೋದು
ಅದಕ್ಕೆ 1 ಸ್ಪೂನ್ ಅಷ್ಟು ಧನಿಯಾ ರೆಡ್ ಚಿಲ್ಲಿ ಏನಕ್ಕೆ ಯೂಸ್ ಮಾಡಬಾರದು ಅಂದ್ರೆ ಅದನ್ನು ಹಾಕಬಹುದು ಗ್ರೀನ್ ಬರಲ್ಲ ಅಂತ ಹಾಕಕ್ಕೆ ಬೇಡ ಅಂತ ಗ್ರೀನ್ ಚಿಕನ್ ಗ್ರೀನ್ ಕಲರ್ ಬರಬೇಕಲ್ಲ ಅದಕ್ಕೆ ಹಸಿರು ಮೆಣಸಿನಕಾಯಿ ಯೂಸ್ ಮಾಡಿರೋದು ಅದಕ್ಕೆ ಈಗ ರೆಡ್ ಚಿಲ್ಲಿ ಹಾಕಿದ್ರೆ ಬೇರೆ ತರನೇ ಬರುತ್ತೆ ಅದು ರೆಡ್ ಕಲರ್ ಬರುತ್ತಲ್ಲ ಅದಕ್ಕೆ ಬೇಡ ಅಂತ ಅದ ಹಾಕಿರೋದು ಮತ್ತೆ ಒಂದು ಕಟ್ಟು ಮೆಣಸು ಕೊತ್ತಮಿರಿ ರುಬ್ಬೋದಿಕ್ಕೆನೆ ಅದನ್ನು ಫ್ರೈ ಮಾಡೋಣ ಇದು ತಣ್ಣಗಾದ ಮೇಲೆ ಸ್ವಲ್ಪ ರುಬ್ಬಣ ಇದನ್ನ ಸ್ವಲ್ಪ ಎಲ್ಲ ಹಾರ್ಲಿ ಇದು ಬಿಸಿ ಇರುತ್ತಲ್ವಾ ಸ್ವಲ್ಪ ಹಾರಬೇಕಿಲ್ಲ ಬಿಸಿ ಕಡಿಮೆ ಆಗಲಿ ಈ ಚಿಕನ್ ಇದು ಬೇಯ್ತಾ ಇದೆ ಈ ಚಿಕನ್ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ರುಬ್ಬಿಕೊಳ್ಳೋಣ ಇದನ್ನ ಒಂದು ಸ್ಪೂನ್ ಇದಕ್ಕೆ ಅರಿಶಿನ ಬೇಕಾದ್ರೆ ನೀಟಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಮತ್ತೆ ಇಲ್ಲಿ ನೋಡಿ ಚಿಕನ್ ಎಲ್ಲ ಆಯಿಲ್ ಬಿಟ್ಕೊಂಡಿದೆ ಆ ಥರ ನೀಟಾಗಿ ಏನು ನೀರು ಇರುತ್ತದೆ ಅದೆಲ್ಲ ಕ್ಲೀನಾಗಿ ಸುಂಡಿ ಎಣ್ಣೆ ಅಂಶ ಎಲ್ಲ ಬಿಡಬೇಕು ಆವಾಗ ಅದು ಚಿಕನ್ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅಲ್ಲಿ ಅರ್ಥ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ ತಕ್ಷಣ ಇಲ್ಲಿ ನೋಡಿ ಯಾವ ಥರ ಆಯಿಲ್ ಆಯಿಲ್ ಥರ ಇದೆ ಆ ಥರ ಇರಬೇಕು ಆವಾಗ ಈ ಪೇಸ್ಟ್ನ ಹಾಕ್ಕೊಬೇಕು ರುಬ್ಬಿರೋದನ್ನ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಅದು ಕಲರ್ ಗ್ರೀನ್ ಕಲರೇ ಬಂದಿರುತ್ತೆ ಸ್ವಲ್ಪನಾದ್ರೂ ಬೇರೆ ಕಲರ್ ಬಂದಿರಲ್ಲ ಏನಕ್ಕೆ ಅಂತಂದರೆ ನಾವೇನು ಯೂಸ್ ಮಾಡಿರಲ್ವಲ್ಲ ಪಾಲಕ್ ಯೂಸ್ ಮಾಡಿದ್ದೀವಿ ಮತ್ತು ರೆಡ್ ಚಿಲ್ಲಿ ಪೌಡರ್ಲ ಏನು ಯೂಸ್ ಮಾಡಿಲ್ಲ ಅದಕ್ಕೆ ಅದಕ್ಕೇ ಅದು ಏನು ಪಾಲಕ್ ಕಲರ್ ಇರುತ್ತೆ ಪ್ಯೂರ್ ಗ್ರೀನ್ ಬಂದಿರುತ್ತೆ ಅದು ಇವಾಗ ಮಸಾಲ ಎಲ್ಲ ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅದು ಈಗ ಹೋಗಿದೆ ಚೆನ್ನಾಗಿ ಅದೆಲ್ಲ ನೀಟಾಗಿ ಹಸಿ ಸ್ಮೆಲ್ ಹೋಗಿದೆ ಈಗ ಜಾರಲ್ಲೇ ತೊಳೆದ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕು ನಮಗೆ ಥಿಕ್ನೆಸ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ ಇಲ್ಲ ಸ್ವಲ್ಪ ಮುದ್ದೆ ರೈಸ್ಗೆ ಏನಾದರೂ ಅವಶ್ಯಕತೆ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ಳಿ ಇದು ಚಿಕನ್ ಎಲ್ಲ ಈಗ ಬೆಂದು ರೆಡಿ ಆಗಿದೆ ಯಾವುದಕ್ಕಾದರೂ ಕಾಂಬಿನೇಷನ್ ಆಗುತ್ತೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ರೈಸ್ ಆಗಲಿ ಗೀ ರೈಸ್ ರೋಟಿ ಮುದ್ದೆ ಏನಕ್ಕಾದ್ರೂ ಆಗುತ್ತೆ ಅದಕ್ಕೆ ಇದಕ್ಕೆ ಅಂತಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೋ ನಿಮಗೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಹೆಂಗೆ ಏನು ಅಂತ ತಿಂದು ಟೇಸ್ಟ್ ಮಾಡಿ ನಮ್ಗೊಂದು ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮುಂದೆ ಇದೇ ಥರ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ